ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಆಭರಣದ ವಿಚಾರವಾಗಿ ಹೇಳೋಕ್ಕೆ ಬಂದಿದ್ದೀನಿ, ಅದರಲ್ಲೂ ಚಿನ್ನದ ಆಭರಣದ ಬಗ್ಗೆ. ಸೊ ಹೆಣ್ಮಕ್ಕಳು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಮನೆಯಲ್ಲಿ ಆಭರಣಗಳಿರ್ತವೆ, ಬೇರೆ ಬೇರೆ ಸೆಟ್ಸ್ ಇರ್ತವೆ. ಸೆಟ್ಸ್ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಚೈನ್ ಸಪ್ರೇಟ್ ಇರುತ್ತೆ, ನೆಕ್ಲೆಸ್ ಇರ್ಬೋದು, ಕಿವಿ ಓಲೆಗಳಿರ್ಬೋದು, ಉಂಗುರಗಳಿರ್ಬೋದು. ನಾನು ನಿಮ್ಗೆ ಇಲ್ಲಿ ಏನೋ ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂದರೆ, ಒಂದು ಪಾಯಿಂಟು ನೀವು ನೆನಪಿಟ್ಕೊಳ್ಳಿ, ಬೇರೆ ಬೇರೆ ಸೆಟ್ಟನ್ನು ಅದೇ ರೀತಿಯಲ್ಲೇ ಹಾಕಿ ಇಡೋದನ್ನು ಮರಿಬೇಡಿ. ಬೇರೆ ಬೇರೆಯಾಗಿ ಇಡಿ, ಎಲ್ಲದನ್ನು ಒಟ್ಟಿಗೆ ಒಂದೇ ಜಾಗದಲ್ಲಿ ಇಡುವಂಥ ಪ್ರಯತ್ನವನ್ನು ಮಾಡಬೇಡಿ. ಅದೇ ರೀತಿ ನಿಮ್ಮಿಂದ ಸಾಧ್ಯ ಆದರೆ, ಈ ಅಂಗಡಿಗಳಲ್ಲಿ ನಿಮ್ಗೆ ನೋಡ್ಬೋದು, ನೀವು ಸಿಗುತ್ತೆ ಪಿಂಕ್ ಕಲರ್ ಪೇಪರ್ ಒಂದಿರುತ್ತೆ. ಆ ಪೇಪರ್ ಏನಾದರೂ ಸಿಕ್ತಂದರೆ ಪ್ರತಿಯೊಂದು ವಸ್ತುವನ್ನು ಆ ಪೇಪರಲ್ಲಿ ಸಪ್ರೇಟ್ ಸಪ್ರೇಟ್, ಆ ಕಿವಿ ಒಲೆ ಒಂದು ವಸ್ತು ಇದರಲ್ಲಿ, ಆ ಬಳೆಗಳು ಒಂದು ಇದರಲ್ಲಿ, ಸೊ ಈ ರೀತಿ ಸಪ್ರೇಟ್ ಸಪ್ರೇಟ್ ಸೆಟ್ ಮಾಡಿಬಿಟ್ಟು ಆ ಪೇಪರಲ್ಲಿ ಹಾಕಿ ಇಡಿ. ನಿಮ್ಮ ಮನೆಯಲ್ಲಿ ಚಿನ್ನದ ಗ್ರೋತ್ ಇರುತ್ತೆ. ಚಿನ್ನವನ್ನು ಅಡವಿಡುವಂಥ ಯಾವುದಾದ್ರು ಕಾರ್ಯಗಳು ಅಥವಾ ಯಾವುದಾದ್ರು ಪರಿಸ್ಥಿತಿಗಳು ಬರ್ತದೆ ಗುರುಗಳಂದರೆ ಬಹಳ ಕಮ್ಮಿ ಆಗುತ್ತೆ, ಅಡವಿಡುವಂಥ ಪ್ರಸಂಗಕ್ಕೆ ಹೋಗಲ್ಲ. ಆಭರಣಗಳು ಹೆಚ್ಚಾಗ್ತವೆ. ಮಾಡಿ ನೋಡಿ. ಇದೇ ರೀತಿಯಾದಂಥ ನಿಖರವಾಗಿರುವಂಥ, ಸರಳವಾಗಿರುವಂಥ, ವಿಚಿತ್ರವಾಗಿರುವಂಥ ವೀಡಿಯೋಗಳು, ಪರಿಹಾರ ಕ್ರಿಯೆಗಳು ಬರ್ತಾ ಇರ್ತವೆ. ಎಲ್ಲಿ ಅಂದರೆ ಗುರುಭಕ್ತಿ ಯೂಟ್ಯೂಬ್ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.